ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಯಾರಾದರೂ ಬಸ್ದಾಗ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಬೆಂಗಳೂರಿಗೆ ಸ್ಟಿಚಸ್ ರಿಮೂವ್ ಹೋಗಿದ್ದೆ. ಸೊ ಬೆಳಗ್ಗೆ ಹೋಗಿಬಿಟ್ಟು ಈವ್ನಿಂಗ್ ವಾಪಸ್ ಬರ್ತಾಯಿದ್ದೀನಿ. ಸೊ ಅಲ್ಲಿರೋದಕ್ಕೆ ಟೈಮ್ ಇಲ್ಲ, ಯಾಕಂದರೆ ನೆಕ್ಸ್ಟ್ ಡೇನೇ ಪಾಪು ನಾಮಕರಣ ಇತ್ತು. ಅದಕ್ಕೆ ಇನ್ನು ಈವ್ನಿಂಗೆ ಬಂದುಬಿಡೋಣ ಅಂತ ಬೆಳಗ್ಗೆ ಹೋಗಿಬಿಟ್ಟು ಈವ್ನಿಂಗ್ ಬರ್ತಾಯಿದ್ದೀನಿ. ಜಿಶುನು ಪಾಪುನೆಲ್ಲರೂ ಕರ್ಕೊಂಡೋಗಿದ್ದೆ, ಹಸ್ಬೆಂಡು ಜೊತೆಯಲ್ಲಿ ಬಂದಿದ್ದರು. ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಬಂದಿದ್ದರು. ಇನ್ನು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಈ ಥರ ಅಮ್ಮ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಂದಿದ್ದರು. ಹೂವು ಎಲ್ಲ ತಂದಮೇಲೆ ಇನ್ನು ಮನೆ ಹತ್ರ ಇರೋರೆಲ್ಲರೂ ಬಂದು ಈ ಥರ ಕಟ್ತಾಯಿದ್ರು. ಸೊ ನನಗೆ ಸ್ವಲ್ಪ ಖುಷಿ ಅನ್ನಿಸ್ತು, ಎಲ್ಲರೂ ಸೇರಿ ಈ ಥರ ಹೂವು ಎಲ್ಲ ಕಟ್ಟಿ ಕಟ್ತಾಯಿದ್ರೆ ಆ ಮಾತು ಈ ಮಾತು ಅಂತ ಹೇಳ್ಕೊಂಡು ಎಷ್ಟು ಬೇಗ ಕಟ್ಬಿಡ್ತಾರೋ. ಇವಾಗೆಲ್ಲ ಈ ರೀತಿ ಕಟ್ಟೋರೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ ಕಟ್ಟಿರೋ ಹೂವು ತಗೊಂಡು ಬಂದು ಎಲ್ಲ ಡೆಕೋರೇಷನ್ಗೆ ಪೂಜೆಗೆಲ್ಲ ಅವೇ ಯೂಸ್ ಮಾಡ್ತಾರೆ. ಈ ಥರ ಕಟ್ಟೋದೇ ಕಮ್ಮಿ ಆಗಿಬಿಟ್ಟಿದೆ. ಸೊ ಅಮ್ಮಗೆ ಆ ಥರ ಇಷ್ಟ ಆಗಲ್ಲ. ಈ ಥರ ಹೂವು ತಗೊಂಡು ಬಂದು ಎಲ್ಲರೂ ಕೂತ್ಕೊಂಡು ಆ ಏರಿಯಾದಲ್ಲಿರೋರ್ಗೆಲ್ಲರಿಗೂ ಕರೆದುಬಿಟ್ಟು ಎಲ್ಲರಿಗೂ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಕಟ್ಟೋದೇ ಇಷ್ಟ ಆಗುತ್ತೆ ಅಮ್ಮಗೆ. ಯಾವಾಗಲೂ ಅಷ್ಟೇ, ಹಬ್ಬ ಬರಲಿ ಯಾವುದೇ ಏನೇ ಬರಲಿ ಈ ಥರ ಬಿಡಿ ಹೂವು ತಗೊಂಡು ಬಂದೇ ಕಟ್ಟಿಸ್ತಾರೆ. ಸೊ ಅದೇ ಎಲ್ಲರೂ ಮಕ್ಕಳೆಲ್ಲ ಬಂದು ನಮ್ಮ ಮನೆ ಹತ್ರ ಇರೋರೆಲ್ಲ ಬಂದು ಈ ಥರ ಕಟ್ಕೊಂಡಿದ್ರು. ಇನ್ನು ಅಲ್ಲಿ ಔಟ್ ಸೈಡು ಹೂವು ಕಟ್ಟೋ ಹತ್ರ ಬಿಟ್ಟರೆ ಪಾಪು ಎಲ್ಲ ಬಾಯಲ್ಲಿ ಇಟ್ಕೊತಾ ಇದ್ದ. ಅದಕ್ಕೆ ಅವ್ರ ಅಣ್ಣ ಅವ್ರು ರೂಮಲ್ಲಿ ಆಟ ಆಡ್ತಾಯಿದ್ರು, ಅವಳಿಗೂ ಅಲ್ಲಿ ಬಿಟ್ಟಿದ್ದೆ. ಮೂವರು ಕೂತ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಮನೆಯಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬಟ್ಟು ಮಾಡ್ತಾಯಿದ್ದಾರೆ, ಬೆಳಗ್ಗೆನೇ ಮಾಡಿಬಿಡ್ತಾಯಿದ್ದಾರೆ. ಸೊ ಒಬ್ಬೊಬ್ಬರೇ ನೆಂಟರು ಬರೋ ಸ್ಟಾರ್ಟ್ ಆಗುತ್ತಲ್ವ, ಸೊ ಅದಕ್ಕೆ ಬೆಳಗ್ಗೆ ಮಾಡಿಟ್ಬಿಟ್ರೆ ಬರೋರು ತಿಂತಾಯಿರ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಅವ್ರ ಅಣ್ಣ ತಮ್ಮಂದಿರು ಬಂದು ಮೂವರು. ಸೊ ನಮ್ಮ ಮನೇಲಿ ಮೂವರ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಒಂದು ಟೂ ಡೇಸಿಂದ ಅದೇ ಮನೆಯಲ್ಲೇ ಇರ್ತೀವಿ ಎಲ್ಲರೂ. ಸೊ ಇವ್ರು ಬಂದು ನಮ್ಮ ಚಿಕ್ಕಮ್ಮ, ಎರಡನೇ ಚಿಕ್ಕಮ್ಮ, ನಮ್ಮಮ್ಮ ದೊಡ್ಡವರು, ಇವ್ರದ್ದು ಸೆಕೆಂಡ್ ಅವರು, ಇನ್ನೊಬ್ಬರು ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವ್ರು ನಮ್ಮ ಮೂರನೇ ಚಿಕ್ಕಮ್ಮ, ಇನ್ನೊಬ್ಬರು ನಮ್ಮ ದೊಡ್ಡಮ್ಮ. ಸೊ ನಮ್ಮ ದೊಡ್ಡಮ್ಮ ಆಲ್ರೆಡಿ ಬಂದಿದ್ದರು. ಎಲ್ಲರೂ ಸೇರಿ ಈ ಥರ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು. ಇದೇ ರೀತಿ ನಾವು ಏನೇ ಫಂಕ್ಷನ್ ಆದರೂ ಈ ಟೂ ಡೇಸಿಂದ ಯಾರ ಮನೇಲಿ ಫಂಕ್ಷನ್ ಆದರೆ ಅವ್ರ ಮನೇಲಿದ್ದು ಎಲ್ಲ ಅಡುಗೆಲಿ ಮಾಡಿ ಅಲ್ಲೇ ಇರ್ತಾರೆ ಎಲ್ಲರೂ. ನಮ್ಮ ಚಿಕ್ಕಮ್ಮ ಅವರು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹತ್ರ ಹೋಗಿ ಅವ್ರು ಮಾಡೋದು, ನಮ್ಮ ಚಿಕ್ಕಮ್ಮ ಬಂದಿಲ್ಲ ಅಮ್ಮ ಅವ್ರ ಮನೆ ಹತ್ರ ಮಾಡೋದು, ಇದೇ ರೀತಿ ಇರ್ತಾರೆ. ಸೊ ಇಲ್ಲೇ ಇರ್ತಾರೆ ಫಂಕ್ಷನ್ ಎಲ್ಲ ಆಗೋಗೋರ್ಗು. ಫಂಕ್ಷನ್ ಎಲ್ಲ ಆದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅವ್ರ ಮನೆಗೆ. ಆ ರೀತಿ ಇರುತ್ತೆ. ನಮ್ಮ ಇನ್ನು ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಬಂದರು. ಇನ್ನು ಅವರೆಲ್ಲ ಬಂದಮೇಲೆ ಎಲ್ಲರೂ ಕೂತ್ಕೊಂಡು ತಿನ್ನೋಣ ಅಂತ ಅವರು ಹಸುಕೊಂಡು ಬಂದಿದ್ದರು. ಸೊ ಅವ್ರು ತಿಂದುಬಿಡ್ತಾಯಿದ್ರು. ಇನ್ನು ನಮ್ಮ ಚಿಕ್ಕಪ್ಪನ ಮಗಳು ಬಂದಿದ್ಲು, ಅವಳ ಮಗಳು ಆಲ್ರೆಡಿ ನನ್ನ ತಂಗಿ ಮಗಳುಗಳು. ಸೊ ಅವಳು ಬಂದಿದ್ದರೆ ನನ್ನ ಹತ್ರ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿಬಿಟ್ಟು. ಇನ್ನು ಪಾಪು ಮಲಗಿದ್ರೆ ನನ್ನ ತಂಗಿ ನಾನು ಬಡಿಸ್ತೀನಿ, ನೀನು ತಿನ್ಬಿಡು ಬೇಗ, ಪಾಪು ಎದ್ದೋಳು ಅಷ್ಟೊತ್ತಿಗೆ ಆರಾಮಾಗಿ ಕುತ್ಕೊಂಡು ತಿನ್ಬಿಡು, ಎಷ್ಟು ದಿನ ಆಗುತ್ತೆ ಮತ್ತು ಪಾಪು ಹತ್ರ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವಳು ಬಡಿಸ್ತಾ ಇದ್ಲು. ಬಾಳೆ ಎಲೆಯಲ್ಲಿ ಒಬ್ಬಟ್ಟು ತುಂಬ ದಿನ ಆಗಿತ್ತು ಬಾಳೆ ಎಲೆಯಲ್ಲಿ ಈ ಥರ ತಿನ್ಬಿಟ್ಟು, ಅದಕ್ಕೆ ಬಾಳೆ ಎಲೆ ಹಾಕ್ಕೊಂಡು ತಿನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ಅವಳು ಬಡಿಸ್ತಾ ಇದ್ಲು. ನಾನು ತಿನ್ನೋಣ ಅಂತ ನಾನು ಕುತ್ಕೊಂಡೆ. ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ, ಒಬ್ಬಟ್ಟು ಸ್ವಲ್ಪ ಚಿತ್ರಾನ್ನ ಪಲ್ಯ ಮಾಡಿದ್ರಷ್ಟೇ. ನನ್ನ ಸಾರು ಮಾಡಿದ್ರು, ಯಾಕಂದರೆ ನಾಳೆ ಫಂಕ್ಷನ್ ಊಟ ಇರುತ್ತೆ ಅಲ್ಲ, ಅದಕ್ಕೆ ಜಾಸ್ತಿ ಏನು ಬೇಡ ಅಂತ ಹೇಳಿಬಿಟ್ಟು ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿದ್ರು ಎಲ್ಲ. ಹಾಗಂತ ನೆಂಟರೆಲ್ಲ ಆ ಫಂಕ್ಷನ್ ದಿನವೇ ಬಂದಿದ್ದರು. ಇವಾಗ ನಾವು ಮೂವರು ಮನೆಯವರು ಸೇರಿ ಸ್ವಲ್ಪ ಒಂದು 20 ಜನವರೆಗೂ ಇರ್ತೀವಲ್ಲ, ಆಳಿ ಅಂದರು ಮಕ್ಕಳು ಎಲ್ಲ ಸೇರಿ ಒಂದು 20 ಜನವರು ಇರ್ತಿರಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಒಂದೇ ಸಲ ಇಲ್ಲೇ ಅಡುಗೆ ಮಾಡಿಬಿಟ್ಟು ಎಲ್ಲ ತಿಂತಾಯಿದ್ದಾರೆ.
ಇನ್ನು ನಮ್ಮ ಅಕ್ಕ ಅವರು ಬರೋದು ಯಾವಾಗಲೂ ಬರೋಲ್ಲ, ತಿಂಗಳಿಗೊಂದ್ಸಲಿ ಆ ರೀತಿ ಬರ್ತಾರೆ ಅಷ್ಟೇ. ನಮ್ಮ ಅಕ್ಕ ಅವ್ರು ಇಲ್ಲಿಗೆ, ನಮ್ಮ ಅಕ್ಕನ ಮಗಳಿಲ್ಲ, ಅಮ್ಮ ಅವ್ರ ಹತ್ರನೇ ಬಿಟ್ಟೋಗಿದ್ದಾರೆ, ಇವಳು ಇಲ್ಲೇ ಇದ್ದಾಳೆ, ಅಮ್ಮ ಅವ್ರ ಅಜ್ಜಿ ತಾತ ಜೊತೆನೇ ಇದ್ದಾಳೆ. ಸೊ ಅವನ ಅಕ್ಕ ತಿಂಗಳಿಗೊಂದ್ಸತಿ ಬರ್ತಾಳಲ್ವ, ಮಗಳಿಗೆ ನೋಡ್ತಾಳಲ್ವ, ಅದಕ್ಕೆ ಇನ್ನು ಅವಳು ಅವ್ರ ಅಮ್ಮನ ಜೊತೆನೇ ಇರ್ತಾಳೆ. ಅವ್ರ ಅಮ್ಮ ಹೋಗೋರ್ಗೆ ಇನ್ನು ಅವ್ರ ಅಮ್ಮನಿಗೆ ಬಿಡಲ್ಲ. ಇನ್ನು ನಮ್ಮವ್ರು ಈ ಥರ ಗಿಟಾರು ಸಾರಿ ಪಿಯಾನೋ ಆರ್ಡ್ರ್ ಮಾಡಿದ್ರು, ಇನ್ನು ಅದನ್ನು ತಗೊಂಡು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಜಿಶು ಆ್ಯಕ್ಚುಲಿ ಯಾರಿಗೂ ಕೊಡಲ್ಲ ಅವನ ಟಾಯ್ಸ್, ಬಟ್ ಇವಳು ನನ್ನ ತಂಗಿ ಮಗಳಿಗೆ ಮಾತ್ರ ಅವನ ಟಾಯ್ಸ್ ಎಲ್ಲ ಕೊಡ್ತಾ ಇದ್ದಾನೆ. ಅವನಿಗೆ ಅವಳು ಅಂದರೆ ತುಂಬ ಇಷ್ಟ ಆಗಿಬಿಟ್ಲು. ಅವಳೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇವಳಂದರೆ ತುಂಬ ಇಷ್ಟ ಆದ್ಲು ಅವನಿಗೆ ಅಂತ ಹೇಳ್ಬಿಟ್ಟು. ಅವನು ಯಾರಿಗೂ ಕೊಡಲ್ಲ ಟಾಯ್ಸ್, ಬಟ್ ಅವಳು ಕೇಳಿದ ತಕ್ಷಣ ಅವಳಿಗೆ ಕೊಡ್ತಾ ಇದ್ದಾಳೆ ಎಲ್ಲನೂ. ಇನ್ನು ಇಲ್ಲಿ ನೋಡಿ, ಇವರಿಬ್ಬರು ನಮ್ಮಮ್ಮ ಎಂತ ಕೆಲಸ ಕೊಟ್ಟಿದ್ದಾರೆ, ಇವರಿಬ್ಬರನ್ನ ತುಂಬ ತೀಟೆ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಇಲ್ಲಾಂದ್ರಲ್ಲೇ ಹೋಗ್ತಾ ಇದ್ದಾರೆ ಬಿಸಿಲಲ್ಲಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ಈ ರೀತಿ ಮ್ಯಾಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಬಿಡಿ ಎಲ್ಲಾನು ಅಂತೇಳಿ. ನಾನು ಸುಮ್ಮನೆ ನನ್ನ ಮೆಮೊರಿಗೋಸ್ಕರ ಜಿಶು ದೊಡ್ಡವನಾದಾಗ ತೋರ್ಸೋಣ ಅಂತ ವಿಡಿಯೋ ತಗೊಂಡೆ. ಸೊ ಚೆನ್ನಾಗಿದೆ ಅಲ್ವಾ ಅಂತ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 4-5 ಮ್ಯಾಟ್ಸ್ ಕೊಟ್ಬಿಟ್ಟಿದ್ಲು ಅಮ್ಮ, ಎಲ್ಲ ಕ್ಲೀನ್ ಮಾಡಿಬಿಡಿ ಅಂತ. ಫುಲ್ ಒಂದು ಸೋಪ್ ಆಗಿಬಿಟ್ಟು ಫುಲ್ ಎಲ್ಲ ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದರು. ಏನಂದರೆ ಆಟಾಡ್ಕೊಂಡು ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡಿದ್ರು. ಇನ್ನು ಫಂಕ್ಷನ್ ಬಂದು ನಾನು ಊರಲ್ಲೇ ಮಾಡ್ತಾ ಇರೋದು, ಅಮ್ಮವ್ರ ಮನೆಯಲ್ಲೇ ಮಾಡ್ತಾ ಇರೋದು, ಅದಕ್ಕೆ ಇಲ್ಲೇ ಗ್ರಾಸರಿ ಎಲ್ಲನೂ ಬಾಳೆ ಎಲೆ ಎಲ್ಲನೂ ಇಲ್ಲೇ ತಗೊಂಡು ಬಂದು ಅಮ್ಮವ್ರ ಮನೆ ಹತ್ರನೇ ಇಡ್ತಾ ಇದ್ದಾರೆ. ಊರಲ್ಲೇ ಅಮ್ಮವ್ರ ಮನೆ ಹತ್ರನೇ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ಲು, ಅಲ್ಲಿ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಫಂಕ್ಷನ್ ಮಾಡೋದಕ್ಕೆ ಎಲ್ಲದಕ್ಕೂ. ಅದಕ್ಕೆ ಇಲ್ಲೇ ಮಾಡೋಣ ಅಂತೇಳಿಬಿಟ್ಟು ಮಾಡ್ತಾ ಇದ್ದೀವಿ ಅಮ್ಮವ್ರ ಊರಲ್ಲೇ. ಆ್ಯಕ್ಚುಲಿ ಅತ್ತೆಯವ್ರ ಊರಲ್ಲಿ ಮಾಡಬೇಕು ನಾಮಕರಣ, ಬಟ್ ಇಲ್ಲಿ ಅಮ್ಮವ್ರ ಮನೆಯಲ್ಲಿ ಇದೇ ಲಾಸ್ಟ್ ಫಂಕ್ಷನ್ನು. ನಾನೇ ಚಿಕ್ಕವಳು, ಇನ್ನು ನಮ್ಮ ಮನೆಯಲ್ಲಿ ಅಂದರೆ ಪಾಪು ಇವಳೇ ಚಿಕ್ಕವಳು, ಅದಕ್ಕೆ ಇದೇ ಲಾಸ್ಟ್ ಫಂಕ್ಷನ್. ಅತ್ತೆಯವ್ರ ಮನೆಯಲ್ಲಿ ಇದೇ ಲಾಸ್ಟ್ ಫಂಕ್ಷನ್, ಬಟ್ ಅತ್ತೆಯವ್ರ ಮನೆಯಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಅದು ಮಾಡೋಣ ಅಂತೇಳಿಬಿಟ್ಟು ಅಮ್ಮವ್ರ ಮನೆಯಲ್ಲೊಂದು ಫಂಕ್ಷನ್ನು, ಅತ್ತೆಯವ್ರ ಮನೆಯಲ್ಲೊಂದು ಫಂಕ್ಷನ್, ಎರಡು ಫಂಕ್ಷನ್ನು ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಎರಡು ಕಡೆಯೂ ಮಾಡ್ಬೋದು ಅಂತೇಳ್ಬಿಟ್ಟು ಅಮ್ಮವ್ರ ಮನೆಯಲ್ಲಿ ನಾಮಕರಣ ಮಾಡ್ತಾ ಇದ್ದೀನಿ. ಸೊ ಇವ್ರಿಗೂ ಖುಷಿ ಆಗುತ್ತಲ್ವ, ಇದೇ ಲಾಸ್ಟ್ ಫಂಕ್ಷನ್, ನಿನ್ನ ಮನೆಯಲ್ಲಿ ಯಾವತ್ತೂ ಇನ್ನು ಫಂಕ್ಷನ್ ಆಗಲ್ಲ, ಗಂಡು ಮಕ್ಕಳಿಲ್ಲ ನಮ್ಮಮ್ಮವ್ರಿಗೆ, ಅದಕ್ಕೆ ಇದೇ ಲಾಸ್ಟ್ ಫಂಕ್ಷನ್ ಅಂತ ಇಲ್ಲಿ ಅಮ್ಮವ್ರ ಮನೇಲಿ ಮಾಡ್ತಾ ಇದ್ದೀನಿ. ಇನ್ನು ಇವರು ಸಾಯಂಕಾಲ ಬಂದುಬಿಟ್ಟು ಹೊಲ್ದ ಹತ್ರ ಹೋಗ್ಬಿಟ್ಟು ನೋಡಿ, ಮರ ಹತ್ಬಿಟ್ಟು ತೆಂಗಿನಕಾಯಿ ಎಲ್ಲ ಕಿತ್ಬಿಟ್ಟು ಎಲ್ಲಿರೆಲ್ಲ ಕುಡಿತಾ ಇದ್ದಾರೆ. ಸೊ ನಮ್ಮ ಅಪ್ಪಂಗೆ ಗೊತ್ತಾದಮೇಲೆ ಸ್ವಲ್ಪ ನನಗೂ ಬೈದರು, ನೀನಾದರೂ ಹೇಳೋದಲ್ವಾ ತೆಂಗಿನ ಮರ ಯಾಕೆ ಹತ್ತೋಗ್ಬಿಟ್ಟಿದ್ದು ಅಂತ ಹೇಳಿಬಿಟ್ಟು. ಇನ್ನು ಈವ್ನಿಂಗು ಪಾಪಕ್ಕೆ ಟೈಮ್ ಪಾಸ್ ಅಂದರೆ ನಮ್ಮ ಮನೆ ಹತ್ರ ಕೋತಿಗಳು, ಎಷ್ಟು ಕೋತಿಗಳು ಬರ್ತವೆ ಅಂದರೆ ಈವ್ನಿಂಗ್ ಆಗುವಷ್ಟಕ್ಕೆ, ಈವ್ನಿಂಗೇ ಅಲ್ಲ ಡೇ ಫುಲ್ ಓಡಾಡ್ತಾನೆ ಇರ್ತವೆ, ಅಷ್ಟು ಕೋತಿಗಳಿದ್ದಾವೆ ಊರಲ್ಲಂತೂ. ಅವಳಿಗೆ ಒಳಗಡೆ ಇದ್ದರು ಅದು ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಕೋತಿಗಳು ಬಂದಿದ್ದ ತಕ್ಷಣ ಹೇಳ್ಕೊಬರ್ತಾಳೆ ನನಗೆ ನಡಿಕೋ ಆಚೆ ಅಂತೇಳ್ಬಿಟ್ಟು ಆರಾಮಾಗಿ ನೋಡ್ಕೊಂಡಿರ್ತಾಳೆ. ಇನ್ನು ಅದೇ ನಮ್ಮ ಮನೆ ಪಕ್ಕನೇ ತೆಂಗಿನ ಮರ ಇದೆ ನಮ್ಮದು, ಅಲ್ಲಿ ಎಷ್ಟು ಗಿಳಿಗಳು ಬರ್ತವಂದರೆ ಅಷ್ಟೊಂದು ಗಿಳಿಗಳು ಬರ್ತವೆ, ಫುಲ್ಲು ಮರ ತುಂಬ ಇರ್ತವೆ, ನೈಟ್ ಎಲ್ಲ ಕಿಚಿ 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 ಅಂತ ಸೌಂಡ್ ಬರ್ತಾನೇ ಇರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಇಲ್ವ ಗೊತ್ತಿಲ್ಲ, ಇಲ್ಲಿ ಫುಲ್ ಜಾಸ್ತಿ ಬಂದಿದ್ದಾವೆ. ಅದು ಎಳೆಗಳು ಎಲೆನು ಗ್ರೀನ್ ಕಲರೇ ಇದೆಲ್ಲ, ಅದನ್ನು ಆ ಗಿಳಿಗಳು ಗ್ರೀನ್ ಕಲರೇ ಇರುತ್ತಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬ ಗಿಳಿಗಳು ಬರ್ತವೆ. ಇನ್ನು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಬೂಂದಿ ಲಾಡು ಎಲ್ಲ ಮಾಡಿಸಿದ್ವಿ. ಸೊ ಹಿಂದಿನ ದಿವಸನೇ ಅಡುಗೆ ಮಾಡೋರು ಬಂದುಬಿಟ್ಟು ಈ ಥರ ಬೂಂದಿ ಲಾಡು ಎಲ್ಲ ಮಾಡಿಕೊಟ್ರು. ಇನ್ನು ನಾವು ರಿಟರ್ನ್ ಗಿಫ್ಟ್ಗೆಲ್ಲ ಆಗಬೇಕಲ್ವ, ಅದಕ್ಕೆ ಹಿಂದಿನ ದಿವಸನೇ ಮಾಡಿಬಿಟ್ರೆ ಎಲ್ಲ ಪ್ಯಾಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಆ ರೀತಿ ಮುಂಜಿನ ದಿವಸನೇ ಬಂದುಬಿಟ್ಟು ಅವರೆಲ್ಲನೂ ಮಾಡಿಕೊಟ್ರು ನಮಗೆ. ನಾವು ರಿಟರ್ನ್ ಗಿಫ್ಟಿಗೆ ಬಂದು ಈ ಥರ ಒಂದು ಪ್ಲೇಟು ಅಡುಗೆ ಹೇಳಿ ಒಂದು ಪಟ್ನ ಲಾಡು ಇಷ್ಟೆಲ್ಲ ಪ್ಯಾಕ್ ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ದು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೋ ಈ ಥರ ರಿಟರ್ನ್ ಗಿಫ್ಟ್ಗೆ ಅಂತ ಶಾಪಿಂಗ್ ಬಂದಿದ್ದೆ ಅಂತ ಹೇಳಿಬಿಟ್ಟು ಈಗ ಈ ರೀತಿಯಾದ ಪ್ಲೇಟೇ ತಗೊಂಡಿದ್ದು. ತುಂಬ ಹುಡುಕಿದ್ವಿ ಬಟ್ ಫುಲ್ ಕನ್ಫ್ಯೂಸ್ ಆಗುತ್ತೆ, ಎಷ್ಟೊಂಥರ ಅವ್ರ ರಿಟರ್ನ್ ಗಿಫ್ಟ್ಸ್ ಇರುತ್ತೆ ಅಲ್ಲಿ ಚಿಕ್ಕಪೇಟೆಯಲ್ಲಂತೂ ತುಂಬ ಇರುತ್ತೆ. ಸೊ ನಾವು ಬಂದು ಆ ಥರದ್ದೊಂದು ಸೆಲೆಕ್ಟ್ ಮಾಡಿಕೊಂಡ್ವಿ. ಇನ್ನು ಎಲ್ಲರೂ ಸೇರಿಕೊಂಡು ಎಲ್ಲರದ್ದು ಊಟ ಆದಮೇಲೆ ಎಲ್ಲರೂ ಈ ರೀತಿ ಕೂತ್ಕೊಂಡು ಆರಾಮಾಗಿ ಮಾತುಗಳಾಡ್ಕೊಂಡು ಈ ಥರ ಲಾಡು ಬೂಂದಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ರಿಟರ್ನ್ ಗಿಫ್ಟ್ಗೆ ಅಂತೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ನಾನು ಹೋಗೋಣ ಅಂತ ಹೋದ್ವಿ, ಬಟ್ ಪಾಪು ತುಂಬ ಲಡ್ಡು ತಿನ್ಬಿಡ್ತಾಯಿದ್ಲು, ಇನ್ನು
ಮತ್ತೆ ನಾಳೆ ಫಂಕ್ಷನಲ್ಲಿ ಅಳ್ತಾಳೆ ಹೊಟ್ಟೆನೋ ಆ ಥರ ಬಂದರೆ ಅಂತೇಳ್ಬಿಟ್ಟು ನಾವು ಹೋಗಿಲ್ಲ. ದೊಡ್ಡಮ್ಮವರು, ಚಿಕ್ಕಮ್ಮವರು, ಅಕ್ಕ ಎಲ್ಲರೂ ಇದ್ರಲ್ಲ, ಅವರೆಲ್ಲರೂ ಈ ಥರ ಪ್ಯಾಕ್ ಮಾಡ್ತಾಯಿದ್ರು. ಇನ್ನು ಪ್ಯಾಕ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನಾಳೆ ಯಾವ ರೀ ಯಾವ ಸ್ಯಾರಿ ಹಾಕ್ಕೋಬೇಕು, ಯಾವ ರೀತಿ ರೆಡಿ ಆಗಬೇಕು ಅಂತ ಇದೇ ಇರುತ್ತಲ್ಲ ಹೆಣ್ಮಕ್ಳದ್ದೆಲ್ಲನೂ. ಸೊ ಎಲ್ಲ ಡಿಸ್ಕಸನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ, ಯಾವ್ದು ಹಾಕ್ಕೊಳೋಣ ಏನು ಅಂತೆಲ್ಲ ತೋರಿಸ್ತಾ ಇದ್ದೆ. ನಾನು ನನ್ನ ಸ್ಯಾರಿ ಎಲ್ಲ ತೋರಿಸ್ತಾ ಇದ್ದೆ ನನ್ನ ತಂಗಿಯವ್ರಿಗೆಲ್ಲರಿಗೂ ನಾನು ತಗೊಂಡಿರೋ ಸ್ಯಾರೀಸ್ ಎಲ್ಲನೂ. ಇನ್ನಾಗೆ ಪಾಪು ಬಟ್ಟೆ ಎಲ್ಲ ಯಾವ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಪು ಅಂತೆಲ್ಲ ಎಲ್ಲ ತೋರಿಸ್ತಾ ಇದ್ದೆ. ಇನ್ನು ನಮ್ಮದೆಲ್ಲ ಈ ರೀತಿ ಇದ್ದರೆ ಔಟ್ ಸೈಡಿನ ಇವರು ಗಂಡಸ್ರು ಏನು ಮಾಡ್ತಾರೆ, ಅವ್ರು ಕುತ್ಕೊಂಡು ಅವ್ರ ಪಾಟಿಗೆ ಅವ್ರು ಮಾತಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಇತ್ತೆಲ್ಲ ಪ್ರಿಪ್ರೇಷನ್ ಎಲ್ಲ. ಸೊ ಇನ್ನು ನಾಳೆ ಬೆಳಿಗ್ಗೆನೇ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ನಾವು ಯಾವ ರೀತಿ ನಾಮಕರಣ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಅಂತ ಹೇಳ್ಬಿಟ್ಟು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.